ಏನೊಂದು 20, 24, 25 ಆಯವ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ವಿರೋಧವಾಗಿರುವಂಥ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಕೇಂದ್ರದ ಮೇಲೆ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡುವಂಥದ್ದು, ಹೆಚ್ಚಿನ ಹಣವನ್ನು ರಾಜ್ಯಕ್ಕೆ ಕೊಟ್ಟಿದ್ದರೂ ಸಹ ರಾಜಕೀಯ ಪ್ರೇರಿತವಾಗಿ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥ ರಾಜಕೀಯದ ಹುನ್ನಾರ, ಕೀಳುಮಟ್ಟದ ರಾಜಕೀಯವನ್ನು ಇವತ್ತಿನ ಈ ಬಜೆಟಲ್ಲಿ ಪ್ರಗತಿಪರವಾಗಿ ಜನಪರವಾಗಿ ಕೊಡಬೇಕು ಅನ್ನುವಂಥ ಬಜೆಟನ್ನು ಕೊಡೋದು ಬದಲು ಈ ಬಜೆಟಲ್ಲಿ ರಾಜಕೀಯದ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡುವಂಥ ರಾಜಕೀಯದ ದುರುದ್ದೇಶದಿಂದ ಈ ಒಂದು ಆಯವ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಒಂದು ಪ್ರಯತ್ನವನ್ನು ಮಾಡಿರೋದನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನು ಬಹಿಷ್ಕಾರವನ್ನು ಮಾಡಿ ಇತಿಹಾಸದಲ್ಲಿ ಒಂದು ಆಯವ್ಯಯದಲ್ಲಿ ಈ ರೀತಿ ಪ್ರತಿಭಟನೆ ಆಗಿರುವಂಥದ್ದಿಲ್ಲ. ಇದಕ್ಕೆ ಆಸ್ಪದವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟಿರುವಂಥದ್ದು ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ. ಹಾಗಾಗಿ ಅವರ ಒಂದು ಧೋರಣೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ಬಜೆಟ್ ಏನೂ ಇಲ್ಲ, ಬರೀ ಸಾಲದ ಬಜೆಟ್ಟು, ಅಭಿವೃದ್ಧಿ ವಿರೋಧವಾಗಿರೋ ಬಜೆಟ್ಟು, ಬೆಂಗಳೂರು ವಿರೋಧವಾಗಿರೋ ಬಜೆಟ್ಟು, ಅವರ ರಾಜಕೀಯದ ದ್ವೇಷವನ್ನು. ಇವತ್ತು ನೀರಾವರಿಗೆ ಕಮ್ಮಿ ಹಣವನ್ನು ಕೊಡಲಿಕ್ಕೆ ಏನು ಕಾರಣ, ಬೆಂಗಳೂರಿಗೆ ಹಣವನ್ನು ಕೊಡದಕ್ಕೆ ಏನು ಕಾರಣ ಅಂದರೆ ಅವರಿಗೆ ಶಿವಕುಮಾರ್ ಅವ್ರ ಮೇಲೆ ಇರುವಂಥ ಕೋಪವನ್ನು, ಇವ್ರ ಇಲಾಖೆಗೆ ದುಡ್ಡು ಕೊಟ್ಟರೆ ಅವ್ರು ಬಲಿಷ್ಠ ಆಗ್ತಾರೆ ಅನ್ನೋಂಥ ಕಾರಣದಲ್ಲಿ ಹೆಸರನ್ನು ಪಡ್ಕೋತಾರೆ ಅಂದ್ಬಿಟ್ಟು ನೀರಾವರಿಗೂ ಕಮ್ಮಿ ಹಣ, ಬೆಂಗಳೂರಿಗೆ ಹಣವೇ ಇಲ್ಲ. ಇವರ ಒಂದು ಮಾನದಂಡವನ್ನು ತಗೊಂಡ್ರೆ ಕೇಂದ್ರದ ಇಷ್ಟು ಹಣ ಕೊಟ್ಟಿದ್ರೂ ಸುಳ್ಳು ಆಪಾದನೆಯನ್ನು ಕೇಂದ್ರದ ಮೇಲೆ ಮಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ಇವತ್ತು 70-80% ಆದಾಯವನ್ನು ಪಡೆಯುವಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ, ಬೆಂಗಳೂರಿಗೆ ಏನು ಹಣ ಕೊಟ್ಟಿದ್ದೀರಾ, ಯಾವ ಇಲಾಖೆನಲ್ಲಿ ಕೊಡ್ತೀರಾ ಹೇಳಿ? ಬರೀ ಬೆಂಗಳೂರಿನಲ್ಲಿ ಲೂಟಿ ಮಾಡ್ಕೋತೀರಾ, ನಿಮ್ಮ ಮನೆ ತುಂಬ ದುಡ್ಡು ತುಂಬಿಕೊಳ್ತೀರಾ, ಬೆಂಗಳೂರಿನ ಹಣ ಲೂಟಿ ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆದರೆ ಬೆಂಗಳೂರು ಜನರಿಗೆ ಬರ ಹೇಳ್ತಿದ್ದೀರಾ, ರೈತರಿಗೆ ಬರ ಹೇಳ್ತಿದ್ದೀರಾ. ಈ ರೀತಿ ಎಲ್ಲ ವರ್ಗದ ಎಲ್ಲ ಜನರಿಗೂ ವಿರುದ್ಧವಾಗಿ ಈ ಬಜೆಟನ್ನು ಕೊಟ್ಟಿದ್ದೀರಾ. ಬಹುಸಂಖ್ಯಾತರ ವಿರುದ್ಧವಾಗಿ, ಏನೊಂದು ಅಲ್ಪಸಂಖ್ಯಾತರ ಹಣವನ್ನು ಕೊಟ್ಟು ಬಹುಸಂಖ್ಯಾತರ ವಿರುದ್ಧವನ್ನು, ಅಲ್ಪಸಂಖ್ಯಾತರು ಕೊಡಬೇಡಿ ಅಂತಲ್ಲ, ಆದರೆ ಯಾಕೆ ಈ ತಾರತಮ್ಯ? ಎಲ್ಲವನ್ನು ಸಮಾನವಾಗಿ ತಾರತಮ್ಯವನ್ನು ಮಾಡದೆ ಈ ಬಜೆಟಲ್ಲಿ ತಮ್ಮ ನಡವಳಿಕೆ, ತಮ್ಮ ಏನು ಕಾಳಜಿಯನ್ನು ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾಗಿರುವಂಥ ನ್ಯಾಯವನ್ನು ಕೊಡುವಂಥ ಕೆಲಸಗಳನ್ನು ಸಿದ್ದರಾಮಯ್ಯರು ಎಂದೂ ಮಾಡಿಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಜನರ ಮುಂದೆ ಕನ್ನಡಿ ಹಿಡಿಯುವಂಥ, ಬಯಲಿಗೆ ಇಳಿಯುವಂಥ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಇವತ್ತು ಪರಿಣಾಮಕಾರಿಯಾಗಿ ಮಾಡುವಂಥ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಹೇಳಿದಲ್ಲ, ಬೆಂಗಳೂರಿನ ಕೊಲ್ಲಿಕ್ಕೆ, ಬೆಂಗಳೂರಿನ ನಿರ್ನಾಮ ಮಾಡೋಕ್ಕೆ ಈ ಕಾಂಗ್ರೆಸ್ನವರು ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತೆರಿಗೆದಾರರಿಗೆ ಮನೆಗಳ ಮೇಲೆ ಜಪ್ತಿ ಮಾಡುವಂಥದ್ದು, ಮನೆಗಳಿಗೆ ಬೀಗ ಹಾಕುವಂಥದ್ದು, ಅವರ ಆಸ್ತಿ ಜಪ್ತಿ ಮಾಡುವಂಥದ್ದು, ಈ ರೀತಿ ಕಾನೂನಿನ ಅವಕಾಶ ಇಲ್ಲದಿದ್ದರೂ ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ದೌರ್ಜನ್ಯವನ್ನು ಬೆಂಗಳೂರು ಜನರ ಮೇಲೆ ಮಾಡ್ತಿರುವಂಥ ಎನ್ಆರ್ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ. ಹಾಗಾಗಿ ಬೆಂಗಳೂರು ಜನನ ಬದುಕನ್ನು ನರಕ ಮಾಡಿರುವಂಥ ಸರ್ಕಾರ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಬ್ರ್ಯಾಂಡು ಇಲ್ಲ, ಬರೀ ಬ್ಯಾಂಡು, ಬರೀ ಬ್ಯಾಂಡ್ ಬಾರಿಸಲಿಕ್ಕೆ ಇವತ್ತು ಮಾಡಿರುವಂಥ ಪ್ರಯತ್ನ, ಬ್ಯಾಡ್ ಬೆಂಗಳೂರು ಮಾಡೋಕ್ಕೆ ಮಾಡಿರುವಂಥ ಪ್ರಯತ್ನವೇ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ಕೆಲಸವಾಗಿದೆ.